ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಇಡೀ ಪಕ್ಷ ಇದೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಬಗ್ಗಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ ಅಂಥೇಳಿ ಅಂದರೆ ಇವತ್ತಿನ ತೀರ್ಪಿನಲ್ಲಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಏನೋ ಇದೆ ಅಂತ ಈ ಒಂದು ಸಲ ಬಜೆಟ್ ಮಂಡನೆ ಆಗುತ್ತೆ ಎಲ್ರಿಗೂ ಏನೋ ಸ್ವಲ್ಪ ಸಿಕ್ತು ಅಂತ ಮಾತಾಡ್ತಾರಲ್ಲ ಹಾಗೇ ನೋಡಿ ಇಲ್ಲಿ ರಾಜ್ಯಪಾಲರು ವಿಚಾರದಲ್ಲಿ ರಾಜ್ಯಪಾಲರು ಆದೇಶ ಮಾಡಿರೋ ಪ್ರಕಾರವಾಗಿ ಎಲ್ಲವನ್ನು ಕೂಡ ಸಿ ಎಂ ಅವ್ರನ್ನ ವಿಚಾರಣೆ ಮಾಡಿಬಿಡಿ ಅಂತ ಹೇಳಿದಕ್ಕೆ ಹೇಳೋದಕ್ಕೆ ಕೋರ್ಟ್ ಒಪ್ಪಿಲ್ಲ ಹಾಗಂತ ಏನು ವಿಚಾರಣೆ ಮಾಡಿದೆ ಸಿದ್ದರಾಮಯ್ಯನ ಬಿಟ್ಬಿಡೋಣ ಇಡೀ ಕೇಸನ್ನು ಅಂತ ಬಂದಾಗ ಇನ್ವೆಸ್ಟಿಗೇಷನ್ ಮಾಡಿ ನೀವು ತನಿಖೆ ಮಾಡಿ ನೀವು ವಿಚಾರಣೆ ಇದರಲ್ಲಿ ಬರಲ್ಲ ಈ ಸೆಕ್ಷನಲ್ಲಿ ಅಂತ ಕೋರ್ಟ್ ಒಂದು ಕಡೆ ಹೇಳ್ತಾ ಇದೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ನಿರಾಳ ರಾಜ್ಯಪಾಲರು ನಾನು ಕೊಟ್ಟಂಥ ಆದೇಶ ಕೂಡ ಹೈಕೋರ್ಟ್ನ ಕಡೆಯಿಂದ ರಿಜೆಕ್ಟ್ ಆಗಲಿಲ್ಲ ಕೆಲವು ಸೆಕ್ಷನ್ಗಳ ಮಾರ್ಪಾಟು ಅಥವಾ ಬೇರೆ ಸೆಕ್ಷನ್ಗಳ ಅಡಿಯಲ್ಲ ಆದರೂ ಏನೋ ಒಂದು ಅಂತ ನಡೆಯುತ್ತಾ ಅನ್ನೋ ಸಮಾಧಾನದಲ್ಲಿ ಅವರು ಕೂಡ ಇರ್ತಾರೆ ಈಗ ದೂರುದಾರರು ಕೂಡ ನಾವು ಕೊಟ್ಟಿದ್ವಿ ನಾವು ಗೆದ್ವಪ್ಪ ಇಲ್ಲಿ ಇನ್ವೆಸ್ಟಿಗೇಷನ್ ಅಂತೂ ಆಗುತ್ತಲ್ಲ ಅಂತ ಅವ್ರಿಗೂ ಸ್ವಲ್ಪ ಒಂದಷ್ಟು ಆನಂದ ಸಿಗ್ತಾ ಇದೆ ಇಲ್ಲಿ ಇನ್ನು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕಾನೂನು ಹೋರಾಟ ಮಾಡಿ ಮಾಡ್ತೀವಿ ನಾವು ಎಲೆಕ್ಟ್ರೋಲ್ ಬಾಂಡಲ್ಲಿ ಹಗರಣ ಆಗಿದೆ ಎಂಟು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹಗರಣ ಆಗಿದೆ ಅಲ್ಲಿ ಈ ವಿಚಾರದಲ್ಲಿ ರಾಜೀನಾಮೆ ಕೊಡಲಿಲ್ಲಪ್ಪ ಬಿಜೆಪಿಯವರಿಗೆ ನೈತಿಕತೆ ಪ್ರಶ್ನೆ ಬರಲ್ವಾ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿಯವರು ಜೆಡಿಎಸ್ನ ಕುತಂತ್ರ ಕುತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಜಗುವುದಿಲ್ಲ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ ದೆಹಲಿಯಿಂದ ಹಿಡಿದು ಹಳ್ಳಿ ಸೊ ಕೂಡ ಯಾರ ಕನಸು ಯಾರು ಘೋಷಣೆ ಒತ್ತಡ ಅದು ಯಾವುದು ಕೂಡ ನಮ್ಮ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಮಾಡ್ತಾ ಇದ್ದಾರೆ ರಾಜ್ಭವನವನ್ನು ದುರ್ಬಳಕೆ ಮಾಡಿಕೊಂಡು ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಇತರ ಸರ್ಕಾರಗಳಿಗೆ ಇವತ್ತು ಬೀಳಿಸಬೇಕು ಬಿಡಮೇಲ್ ಮಾಡಬೇಕು ಅಂತ ಹೇಳಿ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ ಇದು ಯಶಸ್ವಿ ಆಗೋದಿಲ್ಲ ಏಕ ಏಕಸದಸ್ಯ ಪೀಠ ಈಗ ತೀರ್ಪನ್ನು ಕೊಟ್ಟಿದೆ ಆಯ್ತು ಇನ್ನು ಮೇಲ್ಮನೆಗೆ ಹೋಗ್ತೀವಿ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಇವತ್ತು ಜನ ನಮ್ಮ ಜೊತೆಯಲ್ಲಿದ್ದಾರೆ ಉತ್ತಮವಾದಂತ ಆಡಳಿತ ಕೊಟ್ಟಿದ್ದೇವೆ